ಲಾಸ್ಟ್ ತ್ರೀ ಫೋರ್ಟೀಸ್ ನಾನು ಇದ್ರೇ ಮಾಡಿಲ್ಲ ಅಂತ ಕೇಳ್ಪಟ್ಟೆ ಶಿವಣ್ಣ ಅವರು ಸ್ಟಿಲ್ ಅದೇ ಒಂದು ರೀತಿ ಹ್ಯಾಂಗ್ ಓವರ್ ಬಜರಂಗಿ ಬಜರಂಗಿ ರಂಗಿ ಭಜ್ ರಂಗಿ ಭಜ್ರಂಗಿನ ಹ್ಯಾಂಗ್ ಓವರ್ ಐ ಥಿಂಕ್ ಬಿಕಾಸ್ ಆಫ್ ಪ್ರಮೋಷನ್ ಅದೊಂದಿದೆ ಅಂಡ್ ಅಪಾರ್ಟ್ ಫ್ರಮ್ ದಟ್ ಸೆನ್ಸಾರ್ ಮುಗೀತು ಆ ಟೆನ್ಷನ್ ಲಾಸ್ಟ್ ವೀಕ್ ಆಯಿತು ಇಟ್ ವಾಸ್ ನಾಟ್ ಗಿವನ್ ಎನಿ ಕಟ್ಸ್ ಆರ್ ಎನಿಥಿಂಗ್ ಆ್ಯಂಡ್ ವಿ ನಾಟ್ ಹ್ಯಾವ್ ದಟ್ ಸರ್ಟಿಫಿಕೇಟ್ ಬಿಕಾಸ್ ಸ್ವಲ್ಪ ಜಗ ಫೈಟ್ ಜಾಸ್ತಿ ಇದೆ ಸ್ವಲ್ಪ ಎ ಸರ್ಟಿಫಿಕೇಟ್ ಕೊಡ್ತಾರೆ ಬಟ್ ಇಲ್ಲಿ ಆ್ಯಕ್ಷನ್ ಸೀಕ್ವೆನ್ಸ್ ಇದ್ರೂ ವೈಲೆನ್ಸ್ ಥರ ಇದ್ರೂ ಇಟ್ ಇಸ್ ನಾಟ್ ವೆರಿ ಡೇಂಜರಸ್ ಇಟ್ ಇಸ್ ಗಾಟ್ ಅ ವೈಲೆನ್ಸ್ ಬಟ್ ಇನ್ ಅ ವೆರಿ ಡಿ ಡಿಫ್ರೆಂಟ್ ಕ್ರಿಯೇಟಿವ್ ವೇ ಬಿಗ್ ಫ್ಯಾಂಟಸಿ ಸ್ಟೈಲಲ್ಲಿ ಒಂದು ಇದರಲ್ಲಿ ಬೇರೆ ಥರ ಕ್ರಿಯೇಷನ್ ಇರುತ್ತೆ ಅದು ಎಷ್ಟೆಷ್ಟು ಮಟ್ಟ ಮಾಡಿದಾರೋ ಅಷ್ಟು ಮಟ್ಟಕ್ಕೆ ಮಾಡಿದಾರೋ ಅದಕ್ಕೆ ಯು ಎ ಕೊಟ್ಟಿದ್ದಾರೆ ಕೊರೋನ ಎಲ್ಲ ಮುಗಿದ ನಂತರ ಹಂಡ್ರೆಡ್ ಪರ್ಸೆಂಟ್ ಆಕ್ಯುಪೆನ್ಸಿ ಕೊಟ್ಟಿದ್ದಾರೆ ಸೊ ಅದೆಷ್ಟು ಎಕ್ಸೆಟ್ ಶಿವಣ್ಣ ಯಾಕಂದರೆ ನಾನು ಹೇಳಿದಾಗೆ ಒಂದು ವರ್ಷದ ಮೇಲೆ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅದರಲ್ಲೂ ಕಳೆದ ಕೆಲ ದಿನಗಳಿಂದಂತೂ ಸಂಭ್ರಮ ಒಂದು ರೀತಿ ಸ್ಯಾಂಡಲ್ವುಡ್ನಲ್ಲಿ ಜನ ಒಪ್ಕೊಂಡಿದ್ದಾರೆ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದ್ದಾರೆ ಹೌಸ್ಫುಲ್ ಆಗ್ತಾ ಇದೆ ಒಂದು ಪಾಸಿಟಿವ್ ವೈಬ್ಸ್ ಪಾಸಿಟಿವ್ ಸೈನ್ ನಮಗೆಲ್ಲ ಕಾಣ್ತಿರೋ ಹಾಗೆ ಸೊ ನೀವು ಎಷ್ಟು ಎಕ್ಸೆಟ್ ಆಗಿದ್ದೀರಿ ಐ ಥಿಂಕ್ ಗುಡ್ ಅದು ವೆರಿ ಗುಡ್ ಸೈನ್ ವೇರ್ ಆಲ್ ದ ಪೀಪಲ್ ಆರ್ ಕಮಿಂಗ್ ಬ್ಯಾಕ್ ಥಿಯೇಟ್ರ್ ಬಂದು ನೋಡಬೇಕಂತ ಆಸೆ ಪಡ್ತಾರೆ ಅದು ತುಂಬ ನಮ್ಗೆ ಭಾಳ ಖುಷಿಯಾಯಿತು ಇಟ್ಸ್ ಅ ಗುಡ್ ಅಪ್ರಿ ಇಟ್ಸ್ ಅ ಗುಡ್ ವೆಲ್ಕಮ್ ಫ್ರಮ್ ದ ಪೀಪಲ್ ಸೊ ಇವಾಗ ಆ ವೆಲ್ಕಮ್ ಮಾಡೋಕ್ಕೆ ನಾವು ಇನ್ನೂ ಫ್ಯಾಮ್ಲಿ ಬರಲಿ ಅಂತ ಬಿಕಾಸ್ ಇವ್ ಸಮ್ ಫ್ಯಾಮಿಲೀಸ್ ಅಲ್ಲಿ ಇಟ್ ಬಿಟ್ ಇದಾಗಿದ್ದಾರೆ ಬಟ್ ದೇ ವಿಲ್ ಕಮ್ ಅಂತ ಇವಾಗ ನಾವು ಅದ ಶೋಯಿಂಗ್ ದಿಸ್ ಆಫ್ಟರ್ ಆಫ್ಟರ್ ದ ಟ್ರೈಲರ್ ಇಸ್ ರಿಲೀಸ್ ಸ್ವಲ್ಪ ಹೈಪ್ ಜಾಸ್ತಿ ಆಗಿದೆ ಆ್ಯಂಡ್ ಜನಗಳ ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ ಒಂದು ಕಡೆ ಭಯ ಇದ್ರೂ ಒಂದು ಕಡೆ ಒಂದು ಒಳ್ಳೆ ನಂಬಿಕೆ ಇದೆ ಆ್ಯಂಡ್ ಜನ ಲಾಸ್ಟ್ ಟೂ ವೀಕ್ಸಿಂದ ಸ್ವಲ್ಪ ಜನ ಥಿಯೇಟ್ರಿಗೆ ಬರ್ತಿರೋದು ನೋಡಿ ಐ ಥಿಂಕ್ ವಿ ಆರ್ ಲಿಟಲ್ ಪಾಸಿಟಿವ್ ಒಂದು ರೀತಿ ಪಾಸಿಟಿವ್ ವೈಪ್ ಸಿನಿಮಾ ಸಿನಿಮಾ ಟ್ರೈಲರ್ ನೋಡ್ತಿದ್ದ ಹಾಗೆ ಅಥವಾ ಪೋಸ್ಟರ್ ನೋಡಿದ್ರೆ ಮೋಸ್ಟ್ ಪ್ರಾಮಿಸಿಂಗ್ ಟ್ರೈಲರ್ ಉತ್ಪ್ರೇಕ್ಷೆ ಅಲ್ಲವೇ ಅಲ್ಲ ಬಜರಂಗಿ ಒಂದು ಕೂಡ ನೋಡಿದ್ದೆ ನಾನು ಸಿನಿಮಾ ಅಥವಾ ನಿಮ್ಮ ಹರ್ಷ ಕಾಂಬಿನೇಷನ್ ಸಿನಿಮಾ ನೋಡಿದ್ದೆ ನಾನು ಐ ಥಿಂಕ್ ಈ ಟ್ರೈಲರ್ ಮತ್ತು ಪೋಸ್ಟ್ ನೋಡಿದಾಗ ದರ್ ಇಸ್ ನೋ ಡೌಟ್ ಪೈಸಾ ವಸೂಲಿ ಸಿನಿಮಾ ಶಿವಣ್ಣವರ ಆ ಗೆಟಪ್ ಆಗಿರ್ಬೋದು ಆ ಮೇಕಿಂಗ್ ಆಗಿರ್ಬೋದು ಬಟ್ ನಿಮ್ಮ ಪ್ರಕಾರ ಜನ ಅಥವಾ ಅಭಿಮಾನಿಗಳು ಸಿನಿಮಾ ಥೇಟ್ರಿಗೆ ಬಂದು ಸಿನಿಮಾ ಯಾಕೆ ನೋಡಬೇಕು ಅಂದರೆ ಜನ್ರಲಿ ಎಂಟರ್ಟೈನ್ಮೆಂಟ್ಗೋಸ್ ನೋಡೋದು ಬೇರೆ ಇದು ಒಂದು ಬೇರೆ ಲೋಕಕ್ಕೆ ಕರ್ಕೊಂಡೋಗಂಥ ಒಂದು ಒಂದು ಫ್ಯಾಂಟಸಿ ವರ್ಲ್ಡ್ ಕರ್ಕೊಂಡೋಗಂಥ ಒಂದು ಇದು ಕ್ಯಾನ್ ಸಿ ಫ್ರಮ್ ದ ಗೆಟಪ್ ವೈಸ್ ಇಂದ ಇರ್ಬೋದು ಎಲ್ಲ ಕ್ಯಾರೆಕ್ಟರ್ಸ್ವೆ ಆ್ಯಂಡ್ ಮೇಕಿಂಗ್ ವೈಸ್ ಇರ್ಬೋದು ಸ್ಪೆಷಲ್ ಎಫೆಕ್ಟ್ಸ್ ಇರ್ಬೋದು ವಿಜುವಲ್ ಎಫೆಕ್ಟ್ಸ್ ಏನಂತೀವಿ ಅದೆಲ್ಲ ಒಂದು ನೆಕ್ಸ್ಟ್ ಲೆವೆಲ್ ಮಾಡಬೇಕು ಅಂತ ಕಷ್ಟಪಟ್ಟು ಒಂದು ಬೇರೆ ರೀತಿಯಲ್ಲಿ ಮಾಡಿರೋದು ಯಾಕಂದರೆ ಕಷ್ಟಪಟ್ಟು ಅಂತ ಯಾಕೆ ಹೇಳಿದೆ ಅಂದರೆ ವೆರಿ ಡಿಫಿಕಲ್ಟ್ ಶಾರ್ಟ್ಸ್ ಇದೆ ವೇರ್ ದಿ ಆರ್ ಟು ವರ್ಕ್ ವೆರಿ ವೆಲ್ ಆ್ಯಂಡ್ ಇಟ್ ಶುಡ್ ನಾಟ್ ಲುಕ್ ಆಡ್ ವಿ ಶುಡ್ ಮೇಕ್ ದ ಪೀಪಲ್ ಟು ಬಿಲೀವ್ ದಟ್ ಸೊ ಟು ಮೇಕ್ ಬಿಲೀವ್ ಇಟ್ ಶುಡ್ ದ ಪರ್ಫೆಕ್ಷನ್ ಇಸ್ ಶುಡ್ ಪರ್ಫೆಕ್ಷನ್ ಥಿಂಗ್ಸ್ ಶುಡ್ ಬಿ ದೇರ್ ಸೊ ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟರು ಸೊ ಅದಕ್ಕೋಸ್ಕರ ವಿಷ್ಯುವಲ್ ಬಂದ್ಬಿಟ್ಟು ಎಲ್ರಿಗೂ ಇಷ್ಟ ವಿಶ್ಯುಲಿ ನೋಡಬೇಕು ಈ ಫ್ಯಾಂಟಸಿಲಿ ಹೆಂಗೆ ವಿಷ್ಯುವಲಿ ಹೆಂಗೆ ನಾವು ಆಡಿಯನ್ಸ್ ಅಟ್ರಾಕ್ಟ್ ಮಾಡ್ತೀವಿ ಕರೆಕ್ಟ್ ಏನೋ ಸುಮ್ಮನೆ ಒಂದು ವಿಷುವಲ್ ಶಾಟ್ ಹಾಕಬೇಕು ಇಲ್ಲ ಒಂದು ಸಿ ಜಿ ಶಾಟ್ ಅಂದರೆ ತಪ್ಪಂತ ಬಂದ್ಬಿಟ್ಟು ಹೋಗೋದು ಬೇರೆ ಇಲ್ಲ ಒಂದು ಇಲ್ಲೇ ಶೂಟ್ ಮಾಡಿ ಅಬ್ರಾಡೇ ಶೂಟ್ ಮಾಡೋದಂತ ತೋರಿಸೋದು ಬೇರೆ ಬಟ್ ಇದು ಬಂದ್ಬಿಟ್ಟು ರಿಯಾಲಿಟಿ ರಿಯಾಲಿಟಿಗೆ ಕರ್ಕೊಂಡು ಹೋಗೋವಂಥ ಒಂದು ವಿಷುವಲ್ ಎಫೆಕ್ಟ್ಸು

ಅಂದರೆ ಏನಂದರೆ ಪಾಸಿಟಿವ್ ಇರಬೇಕು ಅಷ್ಟೇ ವಾಟ್ ಎವರ್ ವಿ ಡೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆ್ಯಂಡ್ ಟಾಕ್ ಪಾಸಿಟಿವ್ ಥಿಂಗ್ಸ್ ಆ್ಯಂಡ್ ನೆಗೆಟಿವ್ ವೈಬ್ಸ್ ಬೇಡ ಅಂತ ಪಾಸಿಟಿವ್ ಆಗಿ ಮಾತಾಡ್ತಾ ಹೋದರೆ ಆಲ್ವೇಸ್ ಗುಡ್ ಫಾರ್ ಯು ಫಾರ್ ಯುವರ್ ಹೆಲ್ತ್ ಫಾರ್ ಯುವರ್ ಫ್ಯಾಮಿಲಿ ಫಾರ್ ಯುವರ್ ಫ್ರೆಂಡ್ಸ್ ಯಾರ ಜೊತೆ ಪಾಸಿಟಿವ್ನೆಸ್ ಇದ್ಬಿಟ್ರೆ ನ್ಯಾಚುರಲಿ ಯು ಓಂಟ್ ಫೀಲ್ ದಟ್ ಏನು ನಮ್ಗೆ ಇದಾಗಿದೆ ಆ್ಯಂಡ್ ಅಫ್ಕೋರ್ಸ್ ಬೀಯಿಂಗ್ ಫಿಟ್ ಡೂಯಿಂಗ್ ಜಿಮ್ಮಿಂಗ್ ಆರ್ ಎನಿಥಿಂಗ್ ದಟ್ಸ್ ಯೂಶ್ವಲ್ ಬಟ್ ಅಪಾರ್ಟ್ ಫ್ರಮ್ ದಟ್ ಒನ್ ಮೋರ್ ಥಿಂಗ್ ಇಸ್ ಆ ಪಾಸಿಟಿವಿಟಿ ಹೆಂಗ್ ತರ್ತೀವಿ ಜೀವನದಲ್ಲಿ ಅನ್ನೋದು ಅದು ಮುಖ್ಯ ಆಗುತ್ತೆ ಬಜರಂಗಿ ಒನ್ ಅಲ್ಲಿ ಇಫ್ ಆಮ್ ನಾಟ್ ರಾಂಗ್ ಸಿಕ್ಸ್ ಪ್ಯಾಕ್ ಮಾಡ್ತೀರಿ ಲಾಸ್ಟ್ ಒಂದು ಸೀನ್ಗೋಸ್ಕರ ಒಂದು ಫೈಟಿಂಗ್ ಸೀನು ಐ ಥಿಂಕ್ ಕ್ಲೈಮ್ಯಾಕ್ಸ್ ಟೈಮಲ್ಲಿ ಒಂದು ನಿಮ್ಮ ಒಂದು ಸಿಕ್ಸ್ ಪ್ಯಾಕ್ ಇರುತ್ತೆ ಸೊ ಇಲ್ಲಿ ಆ ಥರದ್ದೇನಾದರೂ ಸಮಥಿಂಗ್ ಡಿಫ್ರೆ ನಥಿಂಗ್ ಲೈಕ್ ದಟ್ ನಥಿಂಗ್ ಬಿಕಾಸ್ ಇದರಲ್ಲಿ ಮೋರ್ ಆಫ್ ಕಂಟೆಂಟ್ ವಾಟ್ ಇಸ್ ದ ಕಂಟೆಂಟ್ ವಾಟ್ ವಿ ವಾಂಟ್ ಟು ಸೇ ಇನ್ ದ ಫಿಲ್ಮ್ ಇನ್ಸ್ಪೈಟ್ ಆಫ್ ಬೀಂಗ್ ವಾಟ್ ಏನು ಏನಂತೀವಿ ಡಿಫ್ರೆಂಟ್ ಬೇರೆ ವರ್ಲ್ಡ್ ಕರ್ಕೊಂಡು ಹೋಗುವಂಥ ಒಂದು ಏನು ಏನು ಫ್ಯಾಂಟಸಿಗೆ ಹೆಂಗೆ ಅಂತ ಅಂತೀವೋ ಆ ಫ್ಯಾಂಟಸಿಲಿ ಏನು ಹೇಳಕ್ ಕೊಟ್ಟಿದ್ದೀವಿ ಓಕೆ ಆ ಎಫೆಕ್ಟ್ಸ್ ಜೊತೆಲಿ ವಾಟ್ ವಾಟ್ ಯು ಆರ್ ಟ್ರೈಂಗ್ ಟು ಸೇ ಆಮೇಲೆ ಆ ಎಂಡಿಂಗ್ ಏನು ಕೊಡ್ತೀವಿ ಅದಕ್ಕೆ ಅದಕ್ಕೇನು ನಾವು ಏನೇ ತೋರಿಸ್ಬೋದು ಏನೇ ಇರ್ಬೋದು ಇದೆಲ್ಲ ಇದೆಯಾ ಇಲ್ವಾ ಅನ್ನೋದು ಸೆಕೆಂಡ್ರಿ ಪ್ರೈಮರಿ ಹೌ ದೇ ಮೇಡ್ ಇಟ್ ಆ್ಯಂಡ್ ವಾಟ್ ವಿಲ್ ಹ್ಯಾಪನ್ ಇಸ್ ಇಟ್ ಇಸ್ ಇಟ್ ಓಕೆ ಸೇಫ್ ಟು ಬಿ ಲೈಕ್ ದಿಸ್ ಆರ್ ನಾಟ್ ಓಕೆ ಆರ್ ವಿ ಆರ್ ಮಿಸ್ಲೀಡಿಂಗ್ ಲೈಕ್ ದಟ್ ಸಮಥಿಂಗ್ ಒಂದು ಸ್ಪೆಷಲ್ ಥಿಂಗ್ಸ್ ಅಬೌಟ್ ಲೈಫ್ ಫಿಲಾಸಫಿನ ಎಂಟರ್ಟೈನಿಂಗ್ ವೇಲಿ ಹೇಳ್ತಾ ಹೋಗುತ್ತೆ ವಾ ವಾ ನನ್ನ ನನ್ನ ಶಿವಣ್ಣ ಮೀ ನಾನು ಆ ಟ್ರೈಲ್ ನೋಡ್ತಿದ್ದಾಗ ಇದು ಕನ್ನಡ ಸಿನಿಮಾ ಅಲ್ಲ ಅನ್ಸುತ್ತೆ ಅನ್ನಿಸ್ತಾ ಇದೆ ಸ್ಟಾರ್ಟಿಂಗಲ್ಲಿ ಆ ಆ ಆಗಿರ್ಬೋದು ಆ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಕಂಪ್ಲೀಟ್ ಟ್ರೈಲಲ್ಲಿ ಕಾಣಿಸ್ಕೊಳ್ಳುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ ತುಂಬ ಸ್ಪೆಷಲಾಗಿ ಕಾಣಿಸುತ್ತೆ ಎಲ್ಲ ಎಲ್ಲೊಂದು ಕಡೆ ಹಾಲಿವುಡ್ ರೇಂಜ್ನ ಮೇಕಿಂಗ್ ಮಾಡಿದ್ದಾರೆ ಹರ್ಷ ಅವರು ಹೇಗೆ ಅಂತ ಇಲ್ಲ ಥಾಟ್ ಒಂಥರ ಏನಂದರೆ ಅವರು ಅವರು ಮೇಕಿಂಗ್ ಮಾಡ್ಬೇಕಂದ್ರೆ ಯೂಶಲಿ ಎಲ್ಲ ಫಿಲ್ಮ್ಗೂ ಹಿ ಥಿಂಕ್ಸ್ ಸಮಥಿಂಗ್ ಎಲ್ಸ್ ಓಕೆ ಅಪಾರ್ಟ್ ಫ್ರಮ್ ಏನು ಆ ವಿಜುವಲ್ ಇರ್ಬೋದು ಅದಕ್ಕೆ ನೋಡಿ ಎಲ್ಲಾದರೂ ಇನ್ವಾಲ್ವ್ ಆಗ್ತಾರೆ ಫ್ರಮ್ ಸೆಟ್ಸ್ ಇರ್ಬೋದು ಆ್ಯಂಡ್ ಜಾಸ್ತಿ ಇದೆಲ್ಲ ಇಂಟೀರಿಯರ್ ಇಂಡೋರ್ ಸೆಟ್ ಹಾಕ್ಬೋದಾಗಿತ್ತು ಇಂಡೋರ್ ಸೆಟ್ ಹಾಕೋಕೆ ಇಷ್ಟಪಡಲಿಲ್ಲ ವಿ ವಿ ಡಿಟ್ ಔಟ್ಡೋರ್ ಸೆಟ್ ಔಟ್ಡೋರ್ ಸೆಟ್ಲೇ ಮಾಡಿ ಓನ್ಲಿ ಒನ್ ಸೆಟ್ ಏನೋ ನಾವು ಇಂಡೋರ್ ಹಾಕ್ದ ಬರುತ್ತೆ ಮಿಚ್ಚದೆಲ್ಲ ಔಟ್ಡೋರ್ ಸೆಟ್ ಅದು ಇಟ್ ಆಲ್ಸೋ ಗಾಟ್ ಬರ್ಂಟ್ ಒಂದು ಫೈರ್ ಆಕ್ಸಿಡೆಂಟ್ ಆಗಿ ಬರ್ನ್ ಆಗಿತ್ತು ತಿರ್ಗ ಪ್ರೊಡ್ಯೂಸರ್ ಇಡ್ ನಾಟ್ ಮೈಂಡ್ ಜಯಣ್ಣ ಬೋಗಣ್ಣ ಅವ್ರ ಇಬ್ಬರು ದೇ ಬೋತ್ ಅವ್ರ ಪಾರ್ಟ್ನರ್ಸ್ ಅವರು ಇಸ್ ನಾಟ್ ಕೇರ್

ಈ ಮನೆ ಆ ಮನೆ ಹೀರೋ ಅಲ್ಲಿ ಅಲ್ಲಿ ಎಲ್ಲಿ ಕತ್ತೆ ಹೀರೋಯಿಸಮ್ ಶಾರ್ಟ್ ಹೆಂಗಿರಬೇಕು ವೆದರ್ ಶುಡ್ ಬಿ ದೇರ್ ಆರ್ ನಾಟ್ ಫ್ರೇಮ್ ಟು ಫ್ರೇಮ್ ಫ್ರೇಮ್ ಟು ಫ್ರೇಮ್ ವರ್ಕ್ ಮಾಡಿದ್ದಾರೆ